ಬಾಗಲಕೋಟೆ ಜಿಲ್ಲೆಯ ತೇರದಾಳ ವಿಧಾನಸಭಾ ಕ್ಷೇತ್ರದಲ್ಲಿ ರಣಕಣ ಬಿರುಸಾಗಿದ್ದು ಇದೀಗ ತೀರಾ ರಂಗೇರ್ತಿದೆ. ಬಿಜೆಪಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಸುನಾಮಿಯಂತೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗ್ತಿದ್ದಾರೆ. ಮನುಭದ್ರನ್ ಅವರು ಮತ್ತು ರಾಜೀವ್ ಕಡಕ್ಬಾಯ್ ಅವರು ಮತ್ತು ನಡ್ಡಾ ಅವರು ಆಲ್ಮೋಸ್ಟ್ ಅಲ್ಲ ಎಲ್ಲ ಜನತೆಯು ಈ ಸಲ ಇವತ್ತು ಅವರ ಇದರೊಳಗೆ ಸಹಸ್ರ ಸಂಖ್ಯೆಯಲ್ಲಿ ಸೇರ್ಪಡೆಯಾದರು. ಯಾಕೆ ಸೇರ್ಪಡೆಯಾದ್ರು ಅಂದರೆ ಈ ಬಿ ಜೆ ಪಿ ದುರಾಡಳಿತ ಈ ಇರುವಂಥ ಶಾಸಕರ ಸಲುವಾಗಿ ಬ್ಯಾಸತ್ತು ಎಲ್ಲರೂ ನನ್ನ ಪಕ್ಷಕ್ಕೆ ಸೇರ್ಪಡೆಯೋದಕ್ಕೆ ನಾನು ತುಂಬ ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ. ಆಸಂಗಿ ನಾವಲಿಗೆ ನಾವಲಿಗೆ ಕಿಪ್ಪರಿಗೆ ಎಲ್ಲಟ್ಟಿ ಜಗದಾಳ ಆದ್ರೆ ಡಬಳೇಶ್ವರ ಬನ್ನಟ್ಟಿ ನದ್ವಿ ತೇರದಾಳ ಎಲ್ಲ ಹಳ್ಳಿಗಳಿಂದ ಸಿಟಿಗಳಿಂದ ಎಲ್ಲ ಕಡೆಯಿಂದ ಸೇರ್ಪಡೆ ಆದರು. ಒಂದೇ ಊರಿಂದ ಬಂದಿಲ್ಲ, ಎಲ್ಲ ಊರಿಂದ ಸೇರ್ಪಡೆ ಆದರು. ಅದರಾಗ ಇವತ್ತಿನ 36 ಜನ ಗ್ರಾಮ ಪಂಚಾಯತಿ ಮೆಂಬರನ್ನು ಇದರೊಳಗೆ ಸೇರ್ಪಡೆ ಆಗಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ ನಂತರ ಒಬ್ಬರು ಮಾಜಿ KMF ಅಧ್ಯಕ್ಷರು, DCC ಬ್ಯಾಂಕ್ ಡೈರೆಕ್ಟರು, ಒಬ್ಬರು ನ್ಯಾಯವಾದಿಯವರು ಮಲ್ಲು ಭದ್ರಣ್ಣ ಅವರು. ಅಂದರೆ ಈ ಬನ್ನಟ್ಟಿಯ ಕಂಬ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಭದ್ರಣ್ಣ ಅವ್ರ ಫ್ಯಾಮಿಲಿ ಅಂದರೆ ಮಲ್ಲು ಭದ್ರಣ್ಣ ಅವರು ಅವರಲ್ಲಿ 2000 ಮಂದಿ ಕೆಲಸ ಮಾಡ್ತಾರೆ ಅವ್ರ ಮಿಲ್ನಲ್ಲಿ, ಟೋಟಲ್ ಸಿರಿ ಮಿಲ್ನಲ್ಲಿ ಅವರಲ್ಲಿ ನೀರು ಕೂಡ 2000 ಮಂದಿ ಕೆಲಸ ಮಾಡ್ತಾರೆ. ಅವರೊಂದು ಉದ್ದಿಮೆದಾರರು. ಕಾಂಗ್ರೆಸ್ ಪಕ್ಷದಿಂದ ಸ್ಥಳೀಯ ಸಿದ್ದು ಕೊಣ್ಣೂರಗೆ ಟಿಕೆಟ್ ಸಿಕ್ಕ ಹಿನ್ನೆಲೆ ಅವರ ಅಭಿಮಾನಿಯಿಂದ ಬಿಜೆಪಿ ಪಕ್ಷ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸಹಸ್ರ ಸಂಖ್ಯೆಯಲ್ಲಿ ಜನ ನುಗ್ಗುತ್ತಿದ್ದಾರೆ. ಹೌದು, ಬನಹಟ್ಟಿಯ ಈಶ್ವರಲಿಂಗ ಭವನದಲ್ಲಿ ಅನೇಕ ಜನ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಈ ಬೆಳವಣಿಗೆ ಪಕ್ಷಕ್ಕೆ ಸಂಜೀವಿನಿಯಾಗಿ ಗೆಲುವಿಗೆ ಮುನ್ನುಡಿಯಾಗ್ತಿದೆ ಎಂದು ಕಾಂಗ್ರೆಸ್ ಮುಖಂಡರಲ್ಲಿ ಮಂದಹಾಸ ಮೂಡಿದ್ದು ಗೆಲುವಿಗಾಗಿ ಶತಾಯಗತಾಯ ಇದರ ಜೊತೆಗೆ ಬಿಜೆಪಿ ಪಕ್ಷ ಕೂಡ ಏನೂ ಕಮ್ಮಿ ಇಲ್ಲ. ತೇರದಾಳ ಕ್ಷೇತ್ರದ ಕೆಲವು ಹಳ್ಳಿಗಳಲ್ಲಿ ಅನೇಕ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ತೊರೆದು ಬಿಜೆಪಿ ಪಕ್ಷಕ್ಕೆ ಕಾಲಿಡ್ತಿದ್ದಾರೆ. ಹೀಗಾಗಿ ತೇರದಾಳ ರಣಕಣ ಇದೀಗ ತೀರಾ ರಂಗೇರ್ತಿದೆ ಎಂದು ಹೇಳಬಹುದು. ಶಿವಶಂಕರ ಕಡಬಲ್ಲವರ ರನ್ ಟಿವಿ, ರಬಕವಿ ಬನಹಟ್ಟಿ. ಶಿಕ್ಷಣ ಕ್ಷೇತ್ರದಲ್ಲಿ 49 ವರ್ಷಗಳಿಂದ ಉತ್ತಮ ಗುಣಮಟ್ಟದ ಬೋಧನೆ ನೀಡುತ್ತಾ ಬಾಗಲಕೋಟೆ ಜಿಲ್ಲೆ ಅಷ್ಟೇ ಅಲ್ಲದೆ ರಾಜ್ಯ ಮಟ್ಟದಲ್ಲೇ ಪ್ರತಿಷ್ಠೆ ಪಡೆದಿರುವ ಶಾಲೆ ಬಿಲ್ ಮೆಮೋರಿಯಲ್ ರೋಟರಿ ಆಂಗ್ಲ ಮಾಧ್ಯಮ ಶಾಲೆ ಹಾಗೂ ರೋಟರಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಮುಧೋಳ. ನಮ್ಮಲ್ಲಿ ಸಿಬಿಎಸ್ಇ ಕೇಂದ್ರೀಯ ಮಾದರಿಯ ಪಠ್ಯಕ್ರಮಗಳನ್ನು ಅಳವಡಿಸಿಕೊಳ್ಳಲಾಗಿದೆ. 2022-23 ಸಾಲಿನ ಪ್ಲೇಹೋಮ್ದಿಂದ 10ನೇ ತರಗತಿವರೆಗೆ ಪ್ರವೇಶಗಳು ಪ್ರಾರಂಭವಾಗಿದ್ದು ಶಿಸ್ತುಬದ್ಧವಾದ ಕಲಿಕೆಗೆ ಇಲ್ಲಿ ಪ್ರಥಮ ಆದ್ಯತೆ. ನುರಿತ ಹಾಗೂ ಅನುಭವಿ ಶಿಕ್ಷಕರಿಂದ ಪಾಠ ಬೋಧನೆ, ಮಕ್ಕಳ ವೈಯಕ್ತಿಕ ಕಾಳಜಿ, ವಾರಕ್ಕೊಮ್ಮೆ ಕಿರುಪರೀಕ್ಷೆಯ ಮೂಲಕ ಮಕ್ಕಳ ಪ್ರಗತಿ ಪರಿಶೀಲಿಸಲಾಗುವುದು. ಶಾಲೆಯಲ್ಲಿ ಇಂಗ್ಲಿಷ್ ವಾತಾವರಣವಿರುವುದರಿಂದ ನಿಮ್ಮ ಮಗು ಬಹುಬೇಗ ಇಂಗ್ಲಿಷ್ನಲ್ಲಿ ಮಾತನಾಡಲು ಕಲಿಯಬಹುದು. ಕಲಿಯುವಿಕೆಯು ಇಲ್ಲಿ ಆಟದಂತಿರುತ್ತೆ.
ಇದರಿಂದ ಯಾವುದೇ ಒತ್ತಡವಿಲ್ಲದೆ ನಿಮ್ಮ ಮಗು ಕಲಿಯಬಹುದು. ಅಲ್ಲದೆ ಆತ್ಮವಿಶ್ವಾಸ ವೃದ್ಧಿಯಾಗುತ್ತದೆ. ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ವಿಶೇಷ ತರಗತಿಗಳನ್ನು ನಡೆಸಲಾಗುವುದು. ಪಾಲಕರೊಂದಿಗೆ ನಿರಂತರ ಸಂಪರ್ಕ ಇದು ಕಲಿಕೆಯಲ್ಲಿನ ಕಷ್ಟಗಳನ್ನು ದೂರ ಮಾಡುತ್ತೆ. ಸ್ಮಾರ್ಟ್ ಬೋರ್ಡ್, ಯೋಗ ಮತ್ತು ಸಂಗೀತ ಕ್ಲಾಸ್ಗಳನ್ನು ಅಳವಡಿಸಲಾಗುವುದು. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ.